ವೀಕ್ಷಕರೇ, ಇವತ್ತು ನಾವು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಡೆತಕ್ಕಂಥ 2013 ಹಾಗೂ 14 ಸಾಲಿನಲ್ಲಿ ಆಯ್ಕೆಯಾದಂಥ 44 ನಂಬರ್ ವಾರ್ಡಿನಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಆಯ್ಕೆಯಾದಂಥ ಮೊಮಿನ್ ಪ್ಲಾಟಿನಿಂದ ಕೌನ್ಸಿಲರ್ ಹಾಗೂ ಈ ಸದಸ್ಯರಿಗೆ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನೆಲ್ ಮುಖಾಂತರ ಹಾರ್ದಿಕ ಅಭಿನಂದನೆಗಳು. ಹಾಗೂ ಸರ್, ತಮಗೆ ನಮಸ್ಕಾರ. ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಅವರಿಗೆ ತಮ್ಮ ವಾರ್ಡವನ್ನು ಒಮ್ಮೆ ಸೋಲನ್ನು ಪಡೆದುಕೊಂಡಿದ್ರು. ಆ ಸೋಲನ್ನು ಪಡೆದುಕೊಂಡ್ರೆ ಅವರಿಗೆ ಸೋಲ್ ಆಗಲಿಲ್ಲ, ಅದು ವಿನ್ ಆಗಿತ್ತು ಅವರಿಗೆ. ಸೆಕೆಂಡ್ ಬಾರಿನ ಆ ಸೋಲ್ ಪಡೆದುಕೊಂಡ್ರು ಕೂಡ ಆ ವಿನ್ ಯಾವ ರೀತಿಯಲ್ಲಿ ಕೌನ್ಸಿಲರ್ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡ್ಬಂದಂಥವರು. ಸೆಕೆಂಡ್ ಬಾರಿ ಪಾರ್ಟಿಯಿಂದ ಅವ್ರಿಗೆ ಅವಕಾಶವನ್ನು ಪಡೆದುಕೊಂಡಿದ್ರು. ಮೊದಲನೇ ಬಾರಿ ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ಓಟಿನ ಸೋಲು ಪಡೆದುಕೊಂಡಿದ್ರು. ಸೆಕೆಂಡ್ ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಅವರು ಟಿಕೆಟ್ ಅವಕಾಶ ಪಡೆದುಕೊಂಡು ವಿನ್ ಅನ್ನು ಆಗಿದ್ದಾರೆ. ಅವರು ವಾರವನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದನ್ನು ಕೇಳೋಣ. ಅದೇ ರೀತಿಯಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ಮುಖಾಂತರ ಅವ್ರಿಗೊಂದು ನಾವು ಕಿರು ಕಾಣಿಕೆಯನ್ನು ನಾವು ನೀಡುತ್ತಾ ಇದ್ದೀವಿ. ಅವರು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ. ಅವರು ಕಿರು ಕಾಣಿಕೆಯನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಅವರಿಂದ ವಾರ್ಡವನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಕೇಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮದೊಂದು ಕಿರು ಪರಿಚಯ ವೀಕ್ಷಕರ ಮುಂದೆ. ನಮ್ಮ ಹೆಸರು ಅಬ್ದುಲ್ ವಹಾಬ್ ಅಬ್ದುಲ್ ರಜಾಕ್. ತಾವು 8ನೇ ವಾರ್ಡಿಂದ ಯಾವ ಪಾರ್ಟಿಯಿಂದ ಆಯ್ಕೆ ಆಗಿದ್ದೀನಿ? 44ನೇ ವಾರ್ಡಿಂದ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಆಯ್ಕೆ ಆಗಿದ್ದೇನೆ. ಇದಕ್ಕೆ ಹಿಂದುಗಡೆ ಒಮ್ಮೆ ಸೋಲನ್ನು ಪಡೆದುಕೊಂಡಿದ್ರಿ, ತಾವು ಯಾವ ಪಾರ್ಟಿಯಿಂದ ಯಾವ ವಾರ್ಡಿಂದ ಆಯ್ಕೆ ಆಗಿದ್ದೀರಿ? ಇದಕ್ಕಿಂತ ಹಿಂದೆ ನನಗೆ ಪಾರ್ಟಿಯಿಂದ ಟಿಕೆಟ್ ಸಿಕ್ಕಿಲ್ಲ. 1993 ನಾನು ಕಾಂಗ್ರೆಸ್ನ ಕಾರ್ಯಕರ್ತ ಆಗಿ ಎಲ್ಲ ಎಲೆಕ್ಷನಲ್ಲಿ ಕೆಲಸ ಮಾಡಿದರೂ ಕೂಡ ನಮಗೂ ಆವಾಗ ಟಿಕೆಟ್ ಕೊಡಲಿಲ್ಲ. ಅದಕ್ಕೆ ಆದ ಕಾರಣ ನಾನು ನನಗೆ ಎಲೆಕ್ಷನ್ನಾಗ ನಿಂದರಬೇಕು ಅಂತೇಳಿ ನನ್ನ ಮನಸ್ಸು ಆದಾಗ ನಾನು ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡಿದ್ದೆ. ಆವಾಗ ಸ್ವಲ್ಪ 127 ಓಟಿನಿಂದ ನಾನು ಸೋತಿದ್ದೆ. ನಂತರ ಈಗ ನೆಕ್ಸ್ಟ್ 13-14 ಇದು ಸಾಲಿನ ಎಲೆಕ್ಷನ್ನಲ್ಲಿ ಕೆಲವು ಮುಖಂಡರು ಬಂದ, ನೀವು ಇಂಡಿಪೆಂಡೆಂಟ್ ನಿಂದರಬೇಡ್ರಿ, ನಿಮ್ಗೆ ಕಾಂಗ್ರೆಸ್ಲಿಂದ ನಾವು ಟಿಕೆಟ್ ಕೊಡಿಸ್ತೇವೆ ಅನ್ನತ್ಲೆ ನಾನು ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಎಲ್ಲರೂ ನಮ್ಗೆ ಕಾಂಗ್ರೆಸ್ಲಿಂದ ಟಿಕೆಟ್ ಕೊಟ್ಟರು. ನಾನು ಈ ಸಲ ಒಂದು ಸಲ 127 ಸೋತಿದ್ದೆ, ಈ ಸಲ 721 ನಾನು ಗೆದ್ದ ಆರಿಸಿ ಬಂದಿದ್ದೇನೆ. ಮತ್ತು ಇದು ಈ ವಾರ್ಡ್ನಲ್ಲಿ ಕನಿಷ್ಠ 5-6 ಬಾರಿ BJP ಗೆದ್ದಿದ್ರು. ಇದು ಫಸ್ಟ್ ಸಲ ನಾನು ಈ ವಾರ್ಡ್ನಿಂದ ಕಾಂಗ್ರೆಸ್ಗೆ ಆಯ್ಕೆ ಆಗಿದೆ. ಓಕೆ ಸರ್, ಈ ಪ್ರಥಮ ಬಾರಿ ತಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ತಾವು ಆಯ್ಕೆ ಆಗಿದ್ರಿ, ಈ ವಾರ್ಡಿನಲ್ಲಿ ಯಾವ ಕೆಲಸ ಮತದಾರರಿಗೆ ಕಾಡ್ತಾ ಇತ್ತು ಸರ್? ಅದಕ್ಕೆ ಆ ಕೆಲಸ ಬಗ್ಗೆ ಸ್ಪಂದನೆ ಹೀಗೆ ಮಾಡಿದ್ರಿ? ಈ ವಾರ್ಡಿನಲ್ಲಿ BJP ಎಷ್ಟು ಸಲ ಬಂದರೂ ಸಹ ನಮ್ಮ ಅಲ್ಪಸಂಖ್ಯಾತರದ ಏನು ಏರಿಯಾದ ಅದು ಯಾವುದೂ ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಮತ್ತು ಕೆಲವು ಸದಸ್ಯರು ಏನು ಆರಿಸಿ ಬಂದರು ಅವರು ಇಲ್ಲಿ ಏನಾಗೈತೆ ಅನ್ನೋದನ್ನು ನೋಡಲಿಕ್ಕೆ ಸಹಿತ ಬಂದಿಲ್ಲ. ಓಕೆ ಸರ್, ಅದ ಕಾರಣ ನಾನು ಟಿಕೆಟ್ನಿಂದ ಸ್ಪರ್ಧನೆ ಮಾಡಿದ್ದೆ. ನಾನು ಆಯ್ಕೆ ಬಂದಿದ್ದೇನೆ ಮತ್ತು ಎಲ್ಲ ಯಾವುದೂ ಭೇದ ಭಾವ ಇಲ್ಲದ ಎಲ್ಲ ಜನರಿಗೆ ಅವಕಾಶ ಮಾಡಿ ನಾನು ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದೇನೆ. ಓಕೆ ಸರ್, ಈಗ ತಾವು ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ರಿ, ಇಲ್ಲಿನ ಮೂಲಭೂತ ಸೌಕರ್ಯ ಒಳಚರಂಡಿ ಆಗಿರಲಿ, ಪ್ರತಿಯೊಂದು ಮನೆಗೆ 24x7 ನೀರಿನ ಸೌಕರ್ಯ ಆಗಿರಲಿ, ಆಮೇಲೆ ಸಮಸ್ಯೆಗಳನ್ನು ಯಾವ ರೀತಿ ಸ್ಪಂದನೆ ಮಾಡಿದ್ರಿ? ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದವು. UGDಗೆ ಕೆಲಸ ಇದ್ದು, ರೋಡಿಂದ ಇತ್ತು, ಆಮೇಲೆ ಸಮುದಾಯ ಭವನದಿತ್ತು, ಮತ್ತು ಕೆಲವು ಕಡೆ ನೀರಿನ ಭಯಂಕರ ಸಮಸ್ಯೆಗಳು ಇದ್ದವು. ನಾವು ಆರಿಸಿ ಬಂದ ಮೇಲೆ ಕನಿಷ್ಠ 9 ಬೋರನ್ನು ನಮ್ಮ ವಾರ್ಡನಲ್ಲಿ ಹಾಕಿಸಿಕೊಟ್ಟೇನೆ.
ಮತ್ತು ಹೈಮಾಸ್ ಎಂಟು ಹೈಮಾಸ್ ನಮ್ಮ ವಾರ್ಡನಲ್ಲಿ ಹಾಕಿ ಕೊಟ್ಟಿವಿ, ರೋಡ್ ಮಾಡಿವಿ, ಗಟಾರ್ ಮಾಡಿವಿ. ನಾವು ಹೇಳೋದೇನು ಅವಶ್ಯಕತೆ ಇಲ್ಲ ನಿಮ್ಗೆ, ತಾವು ಹೋಗಿ ಸರ್ವೆ ಮಾಡಬಹುದು. ನಾನು ಏನು ಕೆಲಸ ಮಾಡಿದ್ದೀನಿ, ಎಲ್ಲಿ ಎಲ್ಲಿ ಏನಾಗೈತಿ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಈಗ ಅರವಿಂದ ನಗರದಾಗ ಒಂದು ಸಮುದಾಯ ಭವನ ಕಟ್ಟೀನಿ, ದೂರ ಹೆಕ್ಕಲ್ದಾಗ ಜಿಗಳೂರು ಕಲ್ಯಾಣ ಮಂಟಪ ಅಂತೇಳಿ ಅದು 2004 ಬಂದು ಬಿದ್ದಿದ್ದು, ಈಗೆಲ್ಲ ಹೈಟೆಕ್ ಅದು ಕಲ್ಯಾಣ ಮಂಟಪವನ್ನು ಕಟ್ಟಿಸಿದ್ದು. ಇಲ್ಲೇ ರೋಡಿನ ಸಮಸ್ಯೆ ಇತ್ತು, ಎಲ್ಲ ರೋಡಿನ ಸಮಸ್ಯೆ ಎಲ್ಲ ಪೂರ್ಣವಾಗಿ ಮಾಡಿದ್ದೀವಿ. ಆದರೂ ಇನ್ನು ಒಂದು ಇದೆ, ಬ್ರಿಡ್ಜಿಂದು ಒಂದು ಕೆಲಸ ಇದೆ. ಅದು ಈಗಾಗಲೇ ನಾನು 2 ಮೇಲೆ ಆಯಿತು, ಅದನ್ನು ಅರ್ಜಿ ಕೊಟ್ಟು ಕಮಿಷನರು ಬದಲಿ ಆದ ತಕ್ಷಣ ಅದಕ್ಕೆ ಯಾರು ಗಮನಕ್ಕೆ ತಗೊಂಡಿಲ್ಲ. ಅದು ಒಂದು ಕೆಲಸ ಆದರೆ ಎಲ್ಲ ಜನರಿಗೆ ಎಲ್ಲ ಒಳ್ಳೇದಿಲ್ಲೇ ಅನುಕೂಲ ಆಗುತ್ತೆ. ಓಕೆ ಸರ್. ಸರ್, ಇಲ್ಲಿ ತಮ್ಮ ಏರಿಯಾದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಕೆಲವೊಂದಷ್ಟು ಕಡೆ ಒಂದು ಭಾರೀ ವಾಹನವನ್ನು ಓಡಾಡ್ತವೆ, ಕೆಲವೊಂದಷ್ಟು ಕಡೆ ವಾಹನ ಓಡಾಡೋಂಗಿಲ್ಲ, ಅಂತ ದಾರಿಗೆ ತಾವು ಯಾವುದೇ ಸ್ಪಂದನೆ ಮಾಡಿದ್ರಿ? ಅದೇ ಇದು ಸದ್ಯ ಈಗ ಏನು ಹೇಳಿಲ್ಲ ನಾವು. ಈಗ ಒಂದು ಅದು ಒಂದು ಬ್ರಿಡ್ಜ್ ಆಗಿಬಿಟ್ರೆ ದೊಡ್ಡ ವಾಹನಗಳು ಇಲ್ಲೇ ಅಡ್ಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ ಸರ್. ಇಲ್ಲೇ ನಮ್ಮ ನಮ್ಮ ತೂರು ಎಕ್ಕಲ್ದಾಗ ಏನು ಖಬರಸ್ತಾನ ಇದೆ, ಅದು ಒಂದು ಇದು ಬ್ರಿಡ್ಜ್ ಡ್ಯಾಮೇಜ್ ಆಗಿತ್ತು. ತಕ್ಷಣ ಹೋದ ಕೂಡಲೇ ಅದನ್ನು ಕಾರ್ಪೊರೇಷನ್ ಅವರು ಚಾಲು ಮಾಡುವುದಿತ್ತು. ಅದರೊಳಗೆ ಅಷ್ಟರೊಳಗನ UPWD ಸ್ಟಾರ್ಟ್ ಕೆಲಸ ಚಾಲು ಆಗಿದ್ದಕ್ಕೆ ಅದು ಒಳ್ಳೆ ಒಂದು ಬ್ರಿಡ್ಜ್ ಒಂದು ಅವ್ರು ಮಾಡಿಕೊಟ್ಟಾರ, ಅವಕಾಶ ಮಾಡಿಕೊಟ್ಟರ. ಸರ್, ಇಷ್ಟೊತ್ತು ತಾವು ವರ್ಕ್ ಬಗ್ಗೆ ಹೇಳಿದ್ರಿ, ತಮ್ಮ ರಾಜಕೀಯ ಜೀವನ ಬಗ್ಗೆ ಹೇಳಿದ್ರಿ, ತಮ್ಮ ರಾಜಕೀಯ ಜೀವನ ನಮ್ಮ ಸೋಷಿಯಲ್ ಮೀಡಿಯಾ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ವಾರ್ಡಿನಲ್ಲಿ ಕೆಲವೊಂದು ಕೆಲಸ, ಇನ್ನೂ ಸುಮಾರು ಕೆಲಸ ಆಗುತ್ತಿದೆ. ಆ 3 ಚುನಾವಣೆ ಬಗ್ಗೆ, ಕೆಲವು ದಿನಗಳಲ್ಲಿ ಚುನಾವಣೆ ಇದೆ, ಲೋಕಸಭಾ ಚುನಾವಣೆ ಆಗಿರಲಿ ಅಥವಾ ಕಾರ್ಪೊರೇಷನ್ ಚುನಾವಣೆ ಆಗಿರಲಿ, ಆ ಕೆಲಸದ ಬಗ್ಗೆ ತಾವು ಸೆಕೆಂಡ್ ಬಾರಿ ಮತದಾರರು ತಮಗೆ ಒಂದು ಅವಕಾಶ ನೀಡಿಕೊಟ್ರೆ ಮೊದಲನೇ ಗುರಿ ಯಾವುದಿದೆ ಆ ಕೆಲಸದ ಬಗ್ಗೆ ತಮ್ಮ ವಾರ್ಡಿನಲ್ಲಿ? ಈಗ ಸದ್ಯಕ್ಕೆ ಈ ನಮ್ಮ ವಾರ್ಡ SC ಲೇಡೀಸ್ ಆಗಿದೆ. ಬೇರೆ ನಾವು ಪಕ್ಕದಲ್ಲಿ ಇರುವ ವಾರ್ಡನಲ್ಲಿ ಹೋಗಿ ಸ್ಪರ್ಧನೆ ಮಾಡಬೇಕಂತೇಳಿ ವಿಚಾರ ಇದೆ. ಆದರೂ ಸಹ ಇಲ್ಲೇ ಬೇರೆಯವ್ರನ್ನ ಯಾರನ್ನ ನಮ್ಮವ್ರನ್ನ ನಿಂದರ್ಸಿ ಇನ್ನೂ ಕೆಲವು ಕೆಲಸ ಇಲ್ಲಿ ಇದೆ. ಗಾರ್ಡನ್ ಕೆಲಸ ಪೆಂಡಿಂಗ್ ಇದೆ, ಮತ್ತು ನಾನಾದು ಗೋಡೆ ಕೆಲಸವನ್ನು ಪೆಂಡಿಂಗ್ ಇದೆ, ಅದು ದೊಡ್ಡ ಪ್ರಾಜೆಕ್ಟ್ ಇದೆ. ಆನಂತರ ಇಲ್ಲಿ ನಮ್ಮಲ್ಲಿ ಇರುವುದು ಅಂಗನವಾಡಿ ಶಾಲೆಗಳನ್ನು ಎಲ್ಲ 3-4 ಅಂಗನವಾಡಿಗಳು ಇದೆ, ಅದು ಕಾರ್ಪೊರೇಷನ್ನಿಂದ ಫಂಡ್ ಕಡಿಮೆ ಇರುವುದರಿಂದ ಅದಕ್ಕೂ ಅದನ್ನು ನಿರ್ಮಾಣ ಆಗಿಲ್ಲ. ಅದು ಸಹ ಯಾಕಂದರೆ ಇದು ಈ ಸದ್ಯಕ್ಕೆ ಇದರಲ್ಲಿ ಶಿಕ್ಷಣದ ಬಹಳ ಮಹತ್ವದಿದೆ. ಅಂಗನವಾಡಿ ಕೆಲಸವನ್ನು ಯಾರು ಬಂದ್ರೂ ಅವ್ರ ಕಡೆಯಿಂದ ನಾನು ನಿಂತ ಅಂಗನವಾಡಿಗಳು ಎಲ್ಲ ಕಟ್ಟಿಸಿ ಬಡ ಜನರಿಗೆ ಮಕ್ಕಳಿಗೆ ಏನದಾ ವಿದ್ಯೆ ಕಲಿಸೋದು ಕೆಲಸವನ್ನು ಮಾಡಿಸ್ತೇನೆ. ಓಕೆ. ಸೊ ಕೊನೆಯದಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ಮುಖಾಂತರ ಮುಂಬರುವ ಕಾರ್ಪೊರೇಟ್ ಎಲೆಕ್ಷನ್ ಆಗಿರಲಿ ಅಥವಾ ಲೋಕಸಭೆ ಚುನಾವಣೆ ಆಗಿರಲಿ, ತಮ್ಮ ಸಮಸ್ತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಂಧುಗಳಿಗೆ ತಾವು ಏನು ಸೂಚನೆ ಕೊಡಬೇಕು ಅನ್ಕೊಂಡಿ ಸರ್? ನಾ ಎಲ್ಲ ಈಗ ಮುಂದೆ ಲೋಕಸಭಾ ಚುನಾವಣೆ ಬರುವುದರಲ್ಲಿ ಇದೆ. ಇಲ್ಲಿ ಬಂದವರು ಯಾರು ನಮ್ಮ ಶಹರಕ್ಕೆ ಬ್ಯಾರಿ ಕಡೆ ನೋಡಿದ್ರೆ
ಧರ್ವಂದ ಸಿಟಿ ಎಲ್ಲ ಡೆವಲಪ್ಮೆಂಟ್ ಆಗಾಗುತ್ತದೆ. ನಮ್ಮಲ್ಲಿ ದಿವಸ ದಿವಸ ಟ್ರಾಫಿಕ್ ಹೆಚ್ಚಿಗೆ ಆಗಾಗುತ್ತದೆ. ಎಲ್ಲಿ ಹೋದ್ರೂ ಸಹ ಅರ್ಧ ತಾಸು ತಾಸು ರೋಡ್ ಮೇಲೆ ನಿಂದಿರಿಸುವ ಪರಿಸ್ಥಿತಿ ಬಂದಿದೆ. ಯಾವುದು ಅರ್ಜೆಂಟ್ ಯಾರು ಸುಮಾರು ವರ್ಷಗಳಿಂದ ಇದೆ. ಆಮೇಲೆ ಕೆಲವೊಂದಷ್ಟು ಕಡೆ ಹಿಂದ್ಗಡೆ ಹೇಳಿದ್ರು ಧೂಳು ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಗಮನ ನೀಡಲಿಲ್ಲ ಸರ್. ಏನಿಲ್ಲ, ಅದು ಏನ್ ಮಾಡಿದ್ರು ಸಾಧ್ಯ ಇಲ್ಲ. ಈಗ ಸದ್ಯಕ್ಕೆ ಫಸ್ಟ್ ಅಕ್ವಿಷನ್ ಮಾಡಿ 1962 ಏನದು ಪ್ಲಾನ್ ಮಾಡಿದೆ ಆ ಪ್ರಕಾರ ಅಕ್ವಿಷನ್ ಮಾಡಿ ಮಾಡಿಕೊಟ್ರೆ ಇಲ್ಲಿ ಹುಬ್ಬಳ್ಳಿ ಜನರಿಗೆ ಅನುಕೂಲ ಆಗುವುದು ಸಾಧ್ಯತೆ ಇದೆ. ಯಾವುದು ಅಕ್ವಿಷನ್ ಮಾಡಲಾರ್ದು ಏನಾರ ಮಾಡಕ್ ಹೋದ್ರೆ ಸುಮ್ಮನೆ ದುಡ್ಡು ಖರ್ಚಾಗ್ತದೆ, ಅದಕ್ಕೂ ಉಪಯೋಗ ಏನಾಗೋದಲ್ಲ, ನಮ್ಮ ಸಿಟಿ ಏನು ಸುಧಾರಿಸಂಗಿಲ್ಲ. ದಯವಿಟ್ಟು ಮುಂಬರುವ ಚುನಾವಣೆಯಲ್ಲಿ ಯಾರು ಗೆದ್ದು ಬರ್ತಾರ ಇದ್ರ ಮೇಲೆ ಲಕ್ಷ್ಯ ಕೊಡಬೇಕು. ಬೇರೆ ಶಿವಮೊಗ್ಗ ತೀರ್ಥ ಇದು ಶಿಕಾರ್ಪುರ ಕೊಪ್ಪಳ ಅಂತ ಸಣ್ಣ ಸಣ್ಣ ಊರು ನೋಡಿದ್ರು ಸಹಿ ಇಷ್ಟು ಚಂದಾಗಿದೆ. ಅದರ ನಾವು ನಮ್ಮ ಶಹರ್ ನೋಡಿದ್ರೆ ಈ ಅದ್ರ ಬಗ್ಗೆ ಅದರೊಳಗೆ ಏನೂ ಇಲ್ಲ, ನಾವು ಜೀರೋ ಅದೇವ್ ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಸರ್. ಈಗ ಮುಂದೆ ಲೋಕಸಭಾ ಚುನಾವಣೆ ಕೆಲ ತಿಂಗಳಲ್ಲಿ ನಾವು ಎದುರಿಸಬೇಕಾಗ್ತದೆ. ಈ ಚುನಾವಣೆಯಲ್ಲಿ ಎಲ್ಲ ಶಹರದ ಜನರಿಗೆ ನಾವು ಒಂದ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ಜನರ ಮುಂದೆ ಬಂದು ಸಮಸ್ಯೆಗಳನ್ನು ಏನದಾವು ಅದನ್ನು ನೋಡಿಕೊಂಡು ಜನರು ಹೊಂದಿಸಿಕೊಂಡು ಯಾರು ಹೋಗ್ತಾರ ಅಂತವ್ರು ನೋಡಿಕೊಂಡು ಎಲ್ಲ ಭೇದ ಭಾವ ಇಲ್ಲದ ಜಾತಿ ಭೇದ ಭಾವ ಇಲ್ಲದ ಯಾವ ಜನ ಬರ್ತಾರೋ ಯಾವ ಕ್ಯಾಂಡಿಡೇಟ್ ಬರ್ತಾವೋ ಅವ್ರಿಗೆ ನೋಡಿ ತಾವೆಲ್ಲರೂ ಓಟ್ ಕೊಟ್ರೆ ನಮ್ಮ ಹುಬ್ಳಿಯನ್ನು ಸುಧಾರಿಸದ. ಎರಡನೇ ಮಾತು ಏನಂತ ಹೇಳಿದ್ರೆ, ಮೇಲೆ ಏನು ಗೌರ್ಮೆಂಟ್ ಇರ್ತೈತಿ ಏನು ಬರೋದು ಸಾಧ್ಯ ಐತಿ ಅಂತ ವ್ಯಕ್ತಿಗೆ ನಾವು ಓಟ್ ಕೊಟ್ರೆ ನಮ್ಮ ಹುಬ್ಳಿ ಶಹರ ಸುಧಾರಣೆ ಆಗುತ್ತೆ ಅಂತ ಖಂಡಿತ ಅಂತೇಳಿ ಈ ಸಂದರ್ಭದಲ್ಲಿ ಗ್ರಾಮೀಣ ಟಿವಿ ಮುಖಾಂತರ ನಾವು ತಮ್ಮೆಲ್ಲ ವೋಟರ್ಸ್ಗಳಿಗೆ ವಿನಂತಿ ಮಾಡ್ಕೊಂತೀವಿ. ತಾವು ಮೊದಲು ಕೊಟ್ಟು ನೋಡಿದ್ರಿ, ಈ ಸಲ ಮೂರು ಸಲ ನಾಲ್ಕು ಸಲ ಆದ್ರೂ ನಮ್ಮ ಸಮಸ್ಯೆ ಏನದು ತಮಗೆ ಗೊತ್ತಿದೆ. ಈ ಸಲ ಒಳ್ಳೆ ಜನ ಒಳ್ಳೆ ಅಭ್ಯರ್ಥಿರನ್ನ ನಮ್ಮ ಕೂಡ ಯಾರು ಅಂದ್ರೆ ಎಲ್ಲ ಜಾತಿ ಬಗ್ಗೆ ಎಲ್ಲ ಸಮುದಾಯದ ಸಮಸ್ತ ಜಾತಿಗಳು ಹಾಗೂ ಸಮಸ್ತ ಮತದಾರ ಬಂಧುಗಳಲ್ಲಿ ಯಾರು ಕಾಳಜಿ ಯಾರು ಕಲ್ಪನೆ ಯಾರು ಅಭಿವೃದ್ಧಿ ಬಗ್ಗೆ ಬಂದು ಮತದಾರರಲ್ಲಿ ಸೇರಿಕೊಂಡು ಮತದಾರ ಸ್ಪಂದನೆ ಮಾಡಿ ಮತದಾರ ಸಮಸ್ಯೆಗೆ ಏನಂತ ಕೇಳುವಂತ ವ್ಯಕ್ತಿನ ತಾವು ಆರಿಸಿರಿ ಅಂತ ಅವ್ರಿಗೆ ಅವ್ರಿಗೆ ಅವಕಾಶ ಕೊಡ್ರಿ. ಎಲ್ಲರೂ ಈ ತರ ಮಾಡಿದ್ರೆ ನಮ್ಮ ಶಹರನ್ನು ಬೆಳೀತದ ಚೆಂದಾಗಿ ಕಾಣ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎರಡ ನಮ್ಗೆ ಇವರು ಟಿವಿಯವ್ರ ಮುಖಾಂತರ ನಾವು ಏನು ನಮ್ಮ ಇಂಟರ್ವ್ಯೂ ತಗೊಂಡವ್ರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ 44 ವಾರ್ಡಿನಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ವತಿಯಿಂದ ಆಯ್ಕೆಯಾದಂಥ ಕೌನ್ಸಿಲರ್ ಹಾಗೂ ಮುಂದೆ ಬರ್ತಕ್ಕಂಥ ಕಾರ್ಪೊರೇಷನ್ ಎಲೆಕ್ಷನ್ ಚುನಾವಣೆ ಆಕಾಂಕ್ಷಿಯಾಗಿದ್ದಾರೆ ಹಾಗೂ ಈ ವಾರ್ಡಿನಲ್ಲಿ ಸಮಸ್ತ ಸಮಸ್ಯೆಗಳನ್ನು ಎದುರಾಗಿ ಆ ಸಮಸ್ಯೆಗೆ ಸ್ಪಂದನೆ ಕೊಟ್ಟು ಮತದಾರ ಸೇವೆಯನ್ನು ಅವರು ಮುಕ್ತಾಯವಾದಂಥ ಒಂದು 5 ದಿನಗಳಲ್ಲಿ ಇವರು ಪೂರ್ಣಿಕೆ ಮಾಡ್ಕೊಂಡು ಬಂದಿದ್ದಾರೆ. ಆ ದಿನಗಳಲ್ಲಿ ಮತದಾರ ಸೇವೆಯನ್ನು ಇವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಮತದಾರರು ಮನೆಗೆ ಬರೋಕ್ಕಿಂತ ಮುಂಚೆ ಅವರ ಮನೆಗೆ ಇವರು ಭೇಟಿ ಕೊಟ್ಟು ಅವರ ಸ್ಪಂದನೆಯನ್ನು ಪೂರ್ಣಗೊಳಿಸಿ ಬರ್ತಾರೆ. ಹಾಗೂ ಸುಮಾರು ವರ್ಷದಿಂದ ರಾಜಕೀಯ ಒಡನಾಟ ಸೋಷಿಯಲ್ ವರ್ಕ್ದಲ್ಲಿ ಇದ್ದಂಥವರು ಅಂಜುಮನ್ ಕಮಿಟಿ ಜನರಲ್ ಸೆಕ್ರೆಟರಿ ಇದ್ದಂಥವರು ಹಾಗೂ ಈ ಮೊಮಿನ್ ಪ್ಲಾಟ್ನಲ್ಲಿ ಮಸೂತಿ ಅಧ್ಯಕ್ಷ ಇದ್ದಂಥವರು
ಸುಮಾರು ಕೆಲಸದಲ್ಲಿ ತೊಡಗತಕ್ಕಂತ ಬಂದಂತವರು ಈ ಸ್ಪಂದನದಲ್ಲಿ ಅವರು ಇಷ್ಟೊತ್ತು ನಮ್ಮ ಜೊತೆ ಹಾಗೂ ನಮ್ಮ ವೀಕ್ಷಕರ ಜೊತೆ ತಮ್ಮ ರಾಜಕೀಯ ಜೀವನವನ್ನು ಸರ್ ನಮ್ಮ ಜೊತೆ ಹಂಬಿಕೊಂಡಿದ್ದಕ್ಕೆ ಧನ್ಯವಾದಗಳು ಹಾಗೂ ಕೊನೆಯದಾಗಿ ತಮಗೆ ನಮಸ್ಕಾರಗಳು ಸರ್. ವೀಕ್ಷಕರೇ, ಕೊನೆಯದಾಗಿ ಇವರು ಮುಂಬರುವ ಲೋಕಸಭೆ ಚುನಾವಣೆ ಬಗ್ಗೆ ಹೇಳಿದರು ಹಾಗೂ ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಹೇಳಿದರು. ಕಾರ್ಪೊರೇಷನ್ ಚುನಾವಣೆ ಆಗಿರಲಿ, ಲೋಕಸಭೆ ಚುನಾವಣೆ ಆಗಿರಲಿ, ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿರಿ. ಆ ವ್ಯಕ್ತಿ ಸರಿಯಾಗಿ ಮತದಾರರ ಸ್ಪಂದನೆ ಮಾಡಬೇಕು, ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆ ಕಾರ್ಪೊರೇಷನ್ ವ್ಯಕ್ತಿ ಆಗಿರಲಿ ಅಥವಾ ಲೋಕಸಭೆ ವ್ಯಕ್ತಿ, ಕೌನ್ಸಿಲರ್ ಮತದಾರರಲ್ಲಿ ಭೇಟಿ ಕೊಟ್ಟು ಮತದಾರರಲ್ಲಿ ಏನು ಸಮಸ್ಯೆ ಇದೆ, ನಾವು ಯಾವ ರೀತಿಯಲ್ಲಿ ಮತ ಕೇಳೋಕ್ಕೆ ಅವ್ರ ಮನೆ ಮಠ ಹೋಗ್ತೀವಿ, ಅವ್ರ ಬಾಗಲ ಮಠ ಹೋಗ್ತೀವಿ, ಅದೇ ರೀತಿಯಾಗಿ ಅವ್ರ ಸ್ಪಂದನೆ ಅವ್ರ ಸಮಸ್ಯೆಯನ್ನು ಕೇಳೋಕ್ಕೆ ಅವ್ರ ಮನೆ ಮಠ ಹೋಗ್ಬೇಕಂತ ಅವ್ರ ಈ ಸಿಟಿಯನ್ನು ಹಿನ್ನೆಲೆ ಉಳಿದಂತ ಒಂದು ಸಿಟಿ, ಆ ಸಿಟಿಗೆ ಡೆವಲಪ್ಮೆಂಟ್ ಸಹಕಾರ ನೀಡಬೇಕಂತ ಅಂತ ವ್ಯಕ್ತಿನ ಆಯ್ಕೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೂ ಮತ್ತು ಇವರ ಮುಂಬರು ಚುನಾವಣೆ ಬಗ್ಗೆ ಅವರು ಮತದಾರರ ಬಗ್ಗೆ ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಆಟ್ ನ್ಯಾಷನಲ್ ಗ್ರಾಮೀಣ ಟಿವಿ ಆಟ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ಮುಖಾಂತರ ಕೊನೆಯದಾಗಿ ಧನ್ಯವಾದ ಸಲ್ಲಿಸ್ತೇನೆ. ವೀಕ್ಷಕರೇ, ಮುಂದುವರೆ ಚುನಾವಣೆಯಲ್ಲಿ ಇವರ ರಿಸಲ್ಟ್ ಯಾವ ಟೈಪ್ ಇರುತ್ತೆ ನೋಡೋದ. ಇವರ ನಿರಂತರ ಸುದ್ದಿಗೆ ನೋಡ್ತಾ ಇದ್ದೀವಿ. ಗ್ರಾಮೀಣ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಲೈಕ್ ಮಾಡಿ. ಮತ್ತೆ ಭೇಟಿ ಆಗೋಣ. ಓಲ್ಡ್ ಗ್ರಾಮೀಣ ಟಿವಿ ಕ್ಯಾಮರಾಮನ್ ಮುಕ್ತಿಯವರ ಜೊತೆ ದಾದಾಪಿ 44 ನಂಬರ್ ವಾರ್ಡ್ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಮುಗನ್ ಪ್ಲಾ. ಜೈ ಹಿಂದ್.